ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮರಮನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಶಿಕ್ಷಕರು ಇಲ್ಲದೆ ಮಕ್ಕಳು ಶಿಕ್ಷಣದಲ್ಲಿ ಹಿಂದುಳಿಯುತ್ತಿದ್ದಾರೆ. ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿವರೆಗೂ 67 ವಿದ್ಯಾರ್ಥಿಗಳಿದ್ದು ಇವರಿಗೆಲ್ಲ ಒಬ್ಬರು ಶಿಕ್ಷಕರು ಮಾತ್ರ ಇದ್ದಾರೆ. ಅಷ್ಟು ಜನ ವಿದ್ಯಾರ್ಥಿಗಳಿಗೆ ಒಬ್ಬರೇ ಪಾಠ ಮಾಡಲಾಗುವುದಿಲ್ಲ. ಈ ಶಾಲೆಗೆ ಹೆಚ್ಚಿನ ಶಿಕ್ಷಕರ ಅವಶ್ಯಕತೆ ಇದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಶಿಕ್ಷಕರ ವ್ಯವಸ್ಥೆ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಸಹಾಯ ಮಾಡಿಕೊಡಬೇಕು ಎಂದು ಎ-ಟು-ಝಡ್ ಸುದ್ದಿವಾಹಿನಿ ಮುಖಾಂತರ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ವರದಿಗಾರ ತಿಪ್ಪೇಸ್ವಾಮಿ, ಎ-ಟು-ಝಡ್ ಟಿವಿ, ಕೂಡ್ಲಿಗಿ ತಾಲೂಕು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು, ಈ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಲಾಸ್ಟ್ ಬೌಂಡರಿ ಇರತಕ್ಕಂತ ಮಾರಮಳೆ ಗ್ರಾಮ ಬುಡೆಪೇಟೆ ಹೋಬಳಿ, ಈ ಹೋಬಳಿಗೆ ನಿಮ್ಮ ಹೆಸರು ಸರ್? ಕೆ-ಟಿ ವಿಶ್ವನಾಥ್ ಅಂತಂದು 5ನೇ 6ನೇ ಕ್ಲಾಸ್ವರೆಗೆ 1ರಿಂದ 5ರವರೆಗೆ ಒಂದು ಶಾಲೆ ಇದ್ದು, ಇಲ್ಲಿ ಒಬ್ಬ ಶಿಕ್ಷಕರು ಪ್ರತಿಯೊಂದು ಅಟೆಂಡೆನ್ಸ್ ಆಗಲಿ, ಇಲ್ಲ ಶಾಲೆ ಲೆಕ್ಕ ಬುಕ್ ಆಗಲಿ, ಯಾವ್ದನ್ನ ಆಗಲಿ ಪ್ರತಿಯೊಂದು ಒಬ್ಬರೇ ನೋಡ್ಕೋಬೇಕು. ಈ ಸಂಬಂಧಪಟ್ಟಂತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇವತ್ತಿಗೂ ಇದನ್ನ ಗಮನ ಹರಿಸಿಲ್ಲ. ಯಾಕಂದ್ರೆ ಇದು ನಮ್ಮ ಕೂಡ್ಲಿಗಿ ತಾಲೂಕು ಲಾಸ್ಟ್ ಬೌಂಡ್ರಿ ಅಂತಂದು ಇಲ್ಲೇನು ಇದು ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ಇವತ್ತು ನಮ್ಮ ಎಜುಕೇಟ್ ಸಿಟಿಗೆ ನಮ್ಮ ಸಣ್ಣ ಹಳ್ಳಿ ವ್ಯಾಪಾರಿ ನಮಗೆ ಬಂದದ ಹೇಳಕ್ಕ ಅದೇನು ಹೇಳ್ತಾರೆ ಸರ್? ಹೇಳಿ ನೀವು ಬಂದದ್ದು ಈ ಗ್ರಾಮಕ್ಕೆ ಮಾತ್ರ ಒಳ್ಳೇದಾಗಿದೆ. ಈ ಕುಗ್ರಾಮ ಆಗಿರೋದ್ರಿಂದ, ಈ ತಾಲೂಕಿಗೆ ಗಡಿಭಾಗ ಇರತಕ್ಕಂಥ ಗ್ರಾಮ ಆಗಿರೋದ್ರಿಂದ ಇಲ್ಲಿ ಯಾವ ರೀತಿಯ ಒಂದು ಸವಲತ್ತು ಸಹ ಸಿಗ್ತಾ ಇಲ್ಲ. ಜೊತೆಗೆ ಇಲ್ಲಿ 1ರಿಂದ 5ನೇ ತರಗತಿವರೆಗೆ ಶಾಲೆ ಇದ್ದು ಮಕ್ಕಳು 67 ಜನ ಹುಡುಗರಿದ್ದು ನಾನು ಉಪ ಶಿಕ್ಷಕ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶಾಲೆ ಬಿಸಿ ಊಟವನ್ನು ನೋಡ್ಕೋಬೇಕು, ಜೊತೆಗೆ ಪ್ರತಿಯೊಂದು ಈ ಎಲೆಕ್ಷನ್ ಬಿಎಲ್ವಾಗಿ ಕಾರ್ಯನಿರ್ವಹಿಸ್ಬೇಕು. ಆ ಬಿಎಲ್ವಾಗಿ 2 ಅಡಿಗಳನ್ನು ಕೊಟ್ಟಿದ್ದಾರೆ, ಮುಂಕಳ್ಳಿ ಮತ್ತು ಮಾರಮಳ್ಳಿ ಅಂತೇಳಿ, ಅದರ ಕಾರ್ಯವೂ ಸಹ ನಾನು ನಿರ್ವಹಿಸ್ಬೇಕು. ಜೊತೆಗೆ ಮೀಟಿಂಗು ಪ್ರತಿಯೊಂದು ಏನಿದ್ರು ಸಹ ನಾನು ಭಾಗ ಹಾಕೊಂಡು ಹೊರಗಡೆ ಹೋಗ್ಬೇಕು. ಅದಕ್ಕಾಗಿ ಇನ್ನೊಂದು ಒಬ್ಬ ಶಿಕ್ಷಕರು ಇನ್ನೊಬ್ಬ ಶಿಕ್ಷಕರನ್ನು ದಯಮಾಡಿ ಕೊಡ್ಬೇಕಂತೇಳಿ ನಾನು ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ವಿಶ್ವನಾಥ್ ಸರ್ ಹೇಳಿದ್ರೆ ಅವರೇ ಯಾವುದೇ ಹೆಡ್ ಮಾಸ್ಟರ್ ಪ್ರತಿಯೊಂದು 5ನೇ ತರಗತಿವರೆಗೆ ಮಾತನಾಡೋದಲ್ಲದೆ ಪ್ರತಿಯೊಂದು ಲೆಕ್ಕಾಚಾರ ಮಾಡೋದನ್ನು ಎಲ್ಲ ನಮಗೆ. ಆದರೆ ಏನೇ ಹಾಕಿದ್ರೆ ನಮ್ಮ ಭಾಗ ಕಂಡು ಪರಿಸ್ಥಿತಿ ಬರ್ತದೆ ಹೇಳ್ತಾರೆ. ಅದೇ ಇದೆ ಸರ್, ನಿಮ್ಮ ಸರ್ ನಾನು ಬೊಮ್ಮಿಂಗೌಡ ಅಂತೇಳಿ ಶಿಕ್ಷಣ ಪ್ರೇಮಿ ಸ್ಕೂಲ್ಗೆ ಪ್ರತಿಯೊಂದು ಶಾಲಾ ಕಾರ್ಯಕ್ರಮವನ್ನು ನಾನು ಮಾಸ್ಟರ್ ಇಟ್ಕೊಂಡು ಮತ್ತು ಅಧ್ಯಕ್ಷ ಮುಖಾಂತರ ನಡ್ಸ್ಕೊಂಡು ಹೋಗ್ತೀನಿ. ದಯವಿಟ್ಟು ನಾನು ಬಿಒ ಸರ್ ಹತ್ರ ಗಮನಕ್ಕೆ ಕೇಳ್ಕೊಳ್ಳೋದೇನೆಂದರೆ, ನಮ್ಮೂರು ಕೂಡ್ಲಿಗಿ ತಾಲೂಕು ಗಡಿಭಾಗ ಇರುವುದರಿಂದ ನಮ್ಮ ಶಾಲೆಗೆ ಸುಮಾರು 10-15 ವರ್ಷಗಳ ಹಿಂದೆ ಒಬ್ಬ ಶಿಕ್ಷಕರು ಶಾಲೆಯನ್ನು ಬೋಧನೆ ಮಕ್ಕಳಿಗೆ ಬೋಧನೆ ಕೊಟ್ಟು ಶಾಲೆ ಅಟೆಂಡೆನ್ಸ್ ಮಾಡಿ ವಿತೌಟ್ ಮೀಟಿಂಗ್ನಲ್ಲಿ ಅವರೊಬ್ಬರೇ ಮಾಡಿಕೊಂಡು ತನ್ನ ಸ್ವಂತ ಹಣದಿಂದ ಒಬ್ಬ ಸಹ ಶಿಕ್ಷಕೆಯನ್ನು ಇಟ್ಟುಕೊಂಡಿದ್ದಾನೆ. ತಾನೇ ಕೊಟ್ಟು ತಿಂಗಳಿಗೆ ಸಹಾಯಧನವನ್ನು ಕೊಟ್ಟು ಶಾಲೆಯಲ್ಲಿ ನಡ್ಸ್ಕೊಂಡು ಹೋಗ್ತಾನೆ. ದಯವಿಟ್ಟು ನಾನು ಬಿಒ ಸರ್ ಹತ್ರ ಕೈ ಮುಗಿದು ಕೇಳುವುದೇನೆಂದ್ರೆ, ನಮ್ಮೂರು ಮಾರಮಳ್ಳಿ ಗ್ರಾಮಕ್ಕೆ ಶಿಕ್ಷಕರ ಅವಶ್ಯಕತೆ ಇದೆ. ದಯವಿಟ್ಟು ಈತನ್ನು ಇಮಿಡಿಯೇಟ್ ಆಗಿ ಈ ಶಿಕ್ಷಕರಿಗೆ ಮಾರಮಳ್ಳಿ ಗ್ರಾಮಕ್ಕೆ ಮಾರಮಳ್ಳಿ ಸ್ಕೂಲ್ಗೆ ಶಿಕ್ಷಕರನ್ನು ಕೊಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ನಮ್ಮೂರಿನ ಮಾರಮಳ್ಳಿ ಪರವಾಗಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಮ್ಮ MLA ಸಾಹೇಬರು ಗೋಪಾಲಕೃಷ್ಣ ಸರ್ ಅವರು ಒಂದು ಬಿಲ್ಡಿಂಗ್ ಅನ್ನು ಹಾಕ್ಕೊಟ್ರವ ಅನದಾಡಿಯಲ್ಲಿ. ಈ ಬಿಲ್ಡಿಂಗ್ ಅನ್ನು ನಾವು ಇದೇನು ಮಾಡಿದ್ದೇವೆ. ಅದೇ ರೀತಿಯಾಗಿ ಇನ್ನೊಂದು, ನಮ್ಮ ಶಾಲೆ 67 ಜನ ವಿದ್ಯಾರ್ಥಿ ಇರುವುದರಿಂದ ನಮ್ಮೂರಿಗೆ ಇನ್ನೂ 2 ಬಿಲ್ಡಿಂಗ್ ಅವಶ್ಯಕತೆ ಇದೆ. ದಯವಿಟ್ಟು ನಾನು ಮೇಲಧಿಕಾರಿ ಹತ್ರ ಕೈ ಮುಗಿದು ಕೇಳ್ತೇನೆ ಅಂದರೆ, ನಮಗೆ ಬಿಲ್ಡಿಂಗ್ ಅವಶ್ಯಕತೆ ಮತ್ತು ಈ ಶಾಲಾ ಕಾಂಪೌಂಡನ್ನು ಅಭಿವೃದ್ಧಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಮರಮಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳು ಯಾರಾದರೂ ತೊಂದರೆ ಮಾಡಬೇಕಂತ ಇವತ್ತು ನಮ್ಮ ಎ-ಟು-ಝಡ್ ಸುದ್ದಿವಾಹಿನಿಗೆ ಮನವಿ ಮಾಡ್ತೇವೆ.